ಪ್ರಿಯ ವೀಕ್ಷಕರೇ, ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 139:1-3 ವಾಕ್ಯಗಳು. ಸ್ಯಾಮ್ಸ್ 139 ಚಾಪ್ಟರ್ ವರ್ಸಸ್ 1, 2 and 3. ಯಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡಿ, ಸ್ಪಷ್ಟವಾಗಿ ದಾವೀದ ಅರಸನು ದೇವರನ್ನು ಕುರಿತು, ದೇವರ ಆತನು ಎಷ್ಟು ಸರ್ವಶಕ್ತನಾದ ದೇವರು, ಆತನು ಎಷ್ಟು ಪವರ್ಫುಲ್ ಆದ ದೇವರು, ಆತನು ಎಷ್ಟು ಸರ್ವಜ್ಞವಾದ ದೇವರು ಎಂಬುದಾಗಿ, ಆಲ್ ಇನ್ ಆಲ್ ದೇವರು ಅಂದರೆ ಆಲ್ ಮೈಟಿ ಗಾಡ್, ಆಲ್ ನೋಯಿಂಗ್ ಗಾಡ್. ಹಲ್ಲೆಲೂಯಾ. ಇವತ್ತು ನಾವು ನೋಡುತ್ತಾ ಇದ್ದೇವೆ, ದೇವರು ಎಲ್ಲವನ್ನ ಶೋಧಿಸಿ ಪರೀಕ್ಷಿಸಿ ಬಲ್ಲವನಾಗಿರುತ್ತಾನೆ ಎಂಬುದಾಗಿ. ಇದೇ ಅಧ್ಯಾಯ 23 ನೋಡುವಾಗ ದಾವಿದನು ಹೇಳ್ತಾ ಇದ್ದಾನೆ, ದೇವರೇ ನನ್ನನ್ನು ಶೋಧಿಸಿ ನನ್ನನ್ನು ಪರೀಕ್ಷಿಸು ಎಂಬುದಾಗಿ. ಹಲ್ಲೆಲೂಯಾ. ಸೊ ನಾವು ಒಂದೊಂದು ದಿನ ಅಥವಾ ಪ್ರತಿ ದಿನ, ಪ್ರತಿ ಇಡೀ ದಿನ ನಾವು ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದರೂ ಕೂಡ, ಆ ಸಮಯದಲ್ಲಿ ನಮಗೆ ನಾವು ದುಃಖದಿಂದ, ಕಣ್ಣೀರಿನಿಂದ ದೇವರ ಬಳಿಗೆ ಹೋಗುತ್ತೇವೆ. ದೇವರ ಹತ್ರ ನಾವು ಕೇಳುತ್ತೇವೆ ನಾನಾ ಕಾರ್ಯಗಳನ್ನು, ಪ್ರಶ್ನೆಗಳನ್ನು, ನಮ್ಮ ಸಂದೇಹದಿಂದ, ನಮ್ಮ ದುಃಖದ ಅತಿ ಉಚ್ಚವಾದ, ಅತಿ ಉನ್ನತವಾದ ಶ್ರೇಣಿ, ನಮ್ಮ ದುಃಖ ಹೆಚ್ಚಾಗುವಾಗ, ನಮ್ಮ ಕಣ್ಣೀರು ಹೆಚ್ಚಾಗುವಾಗ, ನಮ್ಮಿಂದ ತಾಳಿಕೊಳ್ಳಲು ಸಾಧ್ಯವಿಲ್ಲದೆ ಇರುವಾಗ ನಾವು ದೇವರನ್ನ ನೋಡಿ ಕೇಳುತ್ತೇವೆ, ದೇವರೇ ನನಗೆ ಹೇಳು, ನನಗೆ ಮಾತನಾಡು, ನನಗೆ ಹೇಳಿಕೊಡು, ನನ್ನ ಕಷ್ಟದ ಮೂಲ ಕಾರಣ ಏನು ಎಂಬುದಾಗಿ. ಈಗೆಲ್ಲ ನಾವು ಗೋಳಾಡುತ್ತಾ ಇರುವಾಗ, ನಾವು ಅಳುತ್ತಾ ಇರುವಾಗ ನೋಡಿ, ದೇವರು ಹೇಳುವಂಥ ಕಾರ್ಯಗಳು ಏನು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಇದನ್ನು ನನಗೆ ತಿಳಿಸಿಕೊಟ್ಟರು. ಅವರು ಹೇಳಿದರು, ನಾವು ಮನುಷ್ಯರಾದ ನಾವು, ದೇವರ ಮಕ್ಕಳಾದರೂ ಕೂಡ ನಾವು ಅನೇಕ ಸಾರಿ ಅನೇಕ ಪ್ರಶ್ನೆಗಳು, ಚಿಂತೆಗಳಲ್ಲಿ ಮುಳುಗಿ ಹೋಗಿಬಿಡುತ್ತೇವೆ. ಆದರೆ ದೇವರನ್ನು ಮರೆತು ಬಿಡುತ್ತೇವೆ. ದೇವರು ನಮ್ಮನ್ನು ಬಲ್ಲವನು. ಆತನು ನಮ್ಮ ಪರಿಸ್ಥಿತಿಗಳಿಂದ ನಮ್ಮನ್ನು ಶೋಧಿಸಿ, ನಮ್ಮ ವಿಶ್ವಾಸವನ್ನು ಶೋಧಿಸಿ, ನಮ್ಮ ಅಂತರಾಳವನ್ನು ನೋಡಿ, ನಮ್ಮ ಹೃದಯವನ್ನು, ಅಂತ್ಯೇಂದ್ರಿಯಗಳನ್ನು, ನಮ್ಮ ಹೃದಯವನ್ನು ಪರೀಕ್ಷಿಸುವ ದೇವರು, ಶೋಧಿಸುವ ದೇವರು ಎಂಬುದಾಗಿ ನಾವು ಮರೆತು ಬಿಡುತ್ತೇವೆ. ಯೆರೆಮೀಯ 17:8-10 ಮತ್ತು ರೋಮಾಪುರದವರು 8:27 ಓದಿ ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ಅವರು ಹೃದಯವನ್ನು ಶೋಧಿಸುವ ದೇವರು. ಶೋಧಿಸುವುದು ಮಾತ್ರ ಅಲ್ಲ, ತಿಳ್ಕೊಳ್ಳುವ ದೇವರು. He knows you. ಆದ್ದರಿಂದ ನಾವು ದೇವರನ್ನ ತಿಳ್ಕೊಳ್ಳಬೇಕು ಎಂಬುದಾಗಿ. ಅವರು ನಮ್ಮನ್ನು ಅರಿಯುವ ದೇವರಾಗಿದ್ದಾರೆ, ಅರಿತುಕೊಂಡಿದ್ದಾರೆ. ಯಾವಾಗ? ಇವತ್ತು, ನಿನ್ನೆ ಅಲ್ಲ. ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಮ್ಮನ್ನು ಅರಿಯದ, ನಮ್ಮನ್ನು ಅರಿತುಕೊಂಡ, ತಿಳಿದುಕೊಂಡ, ನಮ್ಮನ್ನು ದೂರದಿಂದ ನಮ್ಮ ಯೋಚನೆಗಳನ್ನು ಬಲ್ಲವರಾಗಿದ್ದಾರೆ, ನಮ್ಮ ನಡೆಗಳನ್ನು ಗಮನಿಸುತ್ತಾ ಇದ್ದಾರೆ. ನಾವು ಕೂತುಕೊಳ್ಳುವುದು, ಮಲಗುವುದು, ನಿಂತುಕೊಳ್ಳುವುದು ಎಲ್ಲವನ್ನು ಅವರು ಬಲ್ಲವರಾಗಿದ್ದಾರೆ. ಹಲ್ಲೆಲೂಯ. ಅದು ಮಾತ್ರ ಅಲ್ಲ, ನಮ್ಮ ಉದ್ದೇಶಗಳನ್ನು ಕೂಡ ನೋಡುವ ಬಲ್ಲವರಾಗಿದ್ದಾರೆ. ಇವತ್ತು ನಾವು ದೇವರನ್ನು ತಿಳಿದುಕೊಳ್ಳೋಣ, ದೇವರ ಸಮೀಪಕ್ಕೆ ಬರೋಣ. ಗಾಡ್ ವಾಂಟ್ಸ್ ಯು ಟು ಕಮ್ ನಿಯರ್. ಈ ಕಷ್ಟದ ದಿನದಲ್ಲಿ, ಈ ಕಣ್ಣೀರಿನ ದಿನದಲ್ಲಿ, ಈ ಉಚ್ಚವಾದ ಕಣ್ಣೀರು ಸಂಕಟ, ಓ ನಿಮಗೆ ತುಂಬಿ ತುಳುಕುವ ಆ ದಿನದಲ್ಲಿ ನನಗೆ ಏನು ಮಾಡಬೇಕೆಂಬುದಾಗಿ ತತ್ತರಿಸುತ್ತಾ ಇದ್ದೀರಾ? ಆ ದಿನಗಳಲ್ಲಿ ದೇವರ ಹತ್ರ ಬರುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ನೋಸ್ ಯು. ಹಲ್ಲೆಲೂಯಾ. ಹಿ ನೋಸ್ ದ ಪಾತ್ ದಟ್ ಯು ಆರ್ ಟೇಕಿಂಗ್. ನೀವು ಹೋಗುತ್ತಾ ಇರುವ ದಾರಿ ದೇವರಿಗೆ ಗೊತ್ತು. ಹಿ ನೋಸ್. ಹಲ್ಲೆಲೂಯಾ. ಹಿ ಸರ್ಚಸ್ ಎವ್ರಿಥಿಂಗ್. ಹಿ ಹ್ಯಾಸ್ ಆಲ್ರೆಡಿ ಸರ್ಚ್ಡ್ ಯು ಆ್ಯಂಡ್ ಹಿ ನೋಸ್ ಅಬೌಟ್ ಯು. ನಿನ್ನ ಕುಂದು ಕೊರತೆ, ಬಲಹೀನತೆ, ನಿನ್ನ ಬಲಿಷ್ಠತೆ, ನಿನಗೆ ಸಾಧ್ಯವಾದದ್ದು, ಅಸಾಧ್ಯವಾದದ್ದು, ಎವ್ರಿಥಿಂಗ್ ದೇವರು, ಹಲ್ಲೆಲೂಯಾ, ಬಲ್ಲವರಾಗಿದ್ದಾರೆ. ಹಲ್ಲೆಲೂಯಾ. ಹಿ ಹ್ಯಾಸ್ ಸರ್ಚ್ಡ್ ಯು ಆಲ್ರೆಡಿ. ಆದ್ದರಿಂದ ನಾವು ತಿಳಿದುಕೊಳ್ಳೋಣ, ದೇವರೇ ನನ್ನನ್ನು ಪರೀಕ್ಷೆ ಮಾಡಿ ನೋಡಿದ್ದಿ, ನಾನು ಎಂಥವನು, ನನ್ನಲ್ಲಿ ಹಲ್ಲೆಲೂಯ ದುರ್ಬಲತೆ, ನನ್ನಲ್ಲಿ ಬಲಹೀನತೆ ಇದೆ, ಅದನ್ನು ತೆಗೆದುಹಾಕುವ ದೇವರು ನಮ್ಮನ್ನು ಸಮೀಪಕ್ಕೆ ಕರೆಯುತ್ತಾ ಇದ್ದಾನೆ. ಪ್ಲೀಸ್ ನೋ ಗಾಡ್. ದೇವರನ್ನ ನೀವು ಅರಿತುಕೊಳ್ಳುತ್ತಾ ಇದ್ದೀರಾ, ತಿಳಿದುಕೊಳ್ಳುತ್ತಾ ಇದ್ದೀರಾ? ನಿಮ್ಮ ಸಂದರ್ಭದಲ್ಲಿ ದೇವರು ಒಳ್ಳೆಯವರು ಎಂಬುದಾಗಿ ರುಚಿ ನೋಡಿರಿ, ಸವಿದು ನೋಡಿರಿ. ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. ಹಲ್ಲೆಲೂಯ. ಅವರು ಮುರಿದ ಮನಸ್ಸವರಿಗೆ ಹತ್ತಿರವಾಗಿದ್ದಾರೆ.
is near to the brokenhearted. Even today, God wants to remind you that He is near you. He knows you. He has searched you. Hallelujah. He has found you. Devaru ninnanna hudiki, Devaru ninnanu parikshisi, Devaru ninnanna shuddhavagi, ninnanu ಪುಟಕ್ಕೆ ಹಾಕುತ್ತಾ ನಿನ್ನ ವಿಶ್ವಾಸವನ್ನು ಶೋಧಿಸಿ ಪರೀಕ್ಷೆ ಮಾಡಿ ತಿಳಿದುಕೊಂಡು ನಿನ್ನನ್ನು ಬಲ್ಲವರಾಗಿದ್ದಾರೆ. ಹೀ ನೋಸ್, ಎಲ್ಲ ಆತನಿಗೆ ಗೊತ್ತಿದೆ. ನೀನು ಹೇಳಿಕೊಡುವುದು, ನೀನು ಇನ್ನೂ ಅವನಿಗೆ ಬಿಡಿಸಿ ಹೇಳುವುದು ಅವಶ್ಯಕತೆ ಇಲ್ಲ. ದೇವರನ್ನು ನಂಬು, ದೇವರ ಹತ್ತಿರಕ್ಕೆ ಬರೋಣ. ಈ ಕಣ್ಣೀರಿನ ವೇಳೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ಉರಿದ ಮನಸ್ಸುಳ್ಳವರಾಗಿರುವಾಗ ದೇವರ ಹತ್ತಿರ ಹೋಗಿ ದೇವರನ್ನ ಸವೆದು ನೋಡ್ರಿ. ಆತನು ಒಳ್ಳೆಯವರಾಗಿ, ಅವರು ಒಳ್ಳೆಯವರಾಗಿಯೇ ಇದ್ದಾರೆ. ಅವರು ಬದಲಿ ಆಗುವ ದೇವರಲ್ಲ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕೆಂಬುದಾಗಿ ಪರಿಶುದ್ಧಾತ್ಮರು ಇವತ್ತು ನಿಮಗೆ ಹೇಳುತ್ತಾ ಇದ್ದಾರೆ. ಓ, ನನ್ನನ್ನು ತಿಳಿದುಕೋ ಮಗಳೇ, ನನ್ನನ್ನು ತಿಳಿದುಕೋ ಮಗನೇ. ಓ, ನಾನು ನಿನ್ನನ್ನು ಕರೆದಿದ್ದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ ಕಷ್ಟವನ್ನು ನೋಡಿ ಕುಂದಿ ಹೋಗಬೇಡ, ಕಣ್ಣೀರಿನಲ್ಲಿ ಕುಂದಿ ಹೋಗಬೇಡ, ನೀನು ಮುಳುಗಿ ಹೋಗುವುದಿಲ್ಲ. ದೇವರು ಯೇಸಪ್ಪ, ನಿಮಗೆ ಸ್ತೋತ್ರ. ಯೇಸಪ್ಪ, ನಿನ್ನ ಮಾತುಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ, ಓ ಹಾಲೆಲೂಯಾ. ಈ ವಾಕ್ಯದ ಪ್ರಕಾರ ದೇವರು ನಮ್ಮೆಲ್ಲರಿಗೂ ಜ್ಞಾಪಕಪಡಿಸುತ್ತಾ ಇದ್ದಾರೆ, ದೇವರು ನಮ್ಮನ್ನು ಬಲ್ಲವರಾಗಿದ್ದಾರೆ. ಹೀ ನೋಸ್ ಎವ್ರಿಥಿಂಗ್ ಅಬೌಟ್ ಯು. ಆದ್ದರಿಂದ ನಾವು ಭಯಪಡದೆ, ಚಿಂತೆ ಮಾಡದೆ ದೇವರ ಮುಂದೆ, ದೇವರ ಹತ್ತಿರ ಬರೋಣ, ದೇವರನ್ನ ಇನ್ನೂ ಸವಿಯೋಣ. ಅವರು ಒಳ್ಳೆಯವರೆಂಬುದಾಗಿಯೇ ನಿರೂಪಿಸಲ್ಪಡುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.